ನಮಸ್ಕಾರ ಇವತ್ತು ರಾಜ್ಮಾ ಮಸಾಲ ಅಥವಾ ರಾಜ್ಮಾದಿಂದ ಗ್ರೇವಿ ಮಾಡ್ತಿದ್ದೀನಿ ಅದಕ್ಕಾಗಿ 1 ಕಪ್ ರಾಜ್ಮಾನ ಇಲ್ಲಿ ಒಂದು ಬೌಲಿಗೆ ಹಾಕೊಂಡು 2 ರಿಂದ 3 ಸಾರಿ ತೊಳ್ಕೊಂಡು ಓವರ್ ನೈಟ್ ನೆನೆಸಿಟ್ಕೊಳ್ತೀನಿ ಸರಿಯಾಗಿ ನೆನೆಬೇಕಾಗುತ್ತೆ ಇಲ್ಲ ಅಂದ್ರೆ ಬೇಯಲ್ಲ ಈಗ ಓವರ್ ನೈಟ್ ನೆನೆದಿದೆ ಈಗ ಇದನ್ನ ಕುಕ್ಕರಿಗೆ ಹಾಕೊಳ್ತೀನಿ बेयर हाकती राजमा बेग बेयल आर ऐसी तेगी मसालाकोस्कर इन एर टोमेटो मिक्सल हाकटी इन कड़ा इटक स्वल्प ससवे ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಇದಾದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಎರಡು ಈರುಳ್ಳಿನ ಹಾಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಚಮಚ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಹಸಿಮೆಣಸನ್ನ ಮಿಕ್ಸಿಲ್ ಹಾಕಿ ಇದಕ್ಕೆ ಹಾಕೊಳ್ತೀನಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಹಸಿ ವಾಸನೆಯಲ್ಲೇ ಹೋಗಿ ಇಲ್ಲಿ ರಾಜ್ಮಾ ಕೂಡ ಬೆಂದಿದೆ ಆರಿಂದ 7 ವಿಸಿಲ್ ತೆಗೆದಿದ್ದೀನಿ ಇದನ್ನ ಈಗಿದ್ದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಗೂ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ತೀನಿ ಮಸಾಲೆ ಒಂದ್ಸರಿ ಫ್ರೈ ಆಗಲಿ ಫ್ರೈ ಆದ ನಂತರ ಈಗಾಗಲೇ ಮಿಕ್ಸಿಲಿ ಹಾಕಿ ಇಟ್ಕೊಂಡಿರೋ ಟೊಮ್ಯಾಟೋ ಪ್ಯೂರಿನ ಇದಕ್ಕೆ ಸೇರಿಸ್ಕೊಳ್ತೀನಿ टोमेटो कूड़ा चेना फ्रई आगे एर पलाव एले ऐलि लवंग वूर चके हाकी ಇದೊಂದು ಸರಿ ಫ್ರೈ ಆಗಲಿ ಇದರಲ್ಲಿ ಇದು ಫ್ಲೇವರ್ ಬಿಡುತ್ತೆ ಅದು ಮಸಾಲಾ ರೆಡಿ ಆಗಿದೆ ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ರಾಜ್ಮಾನ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಒಂದು ನಿಮಿಷ ಬಾಯ್ಲ್ ಆದರೆ ಮಸಾಲ ರೆಡಿ ಆಗಿದೆ ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಆಗಿದೆ ಇದು ಜೀರಾ ರೈಸ್ ಅಥವಾ ಚಪಾತಿಗೆ ಅಥವಾ ಅನ್ನದೊಂದಿಗೆ ಚೆನ್ನಾಗಿರುತ್ತೆ ನಾನು ಮಾಡಿರೋ ರಾಜ್ಮಾ ಮಸಾಲಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು